हाय फ्रेंड्स, वेलकम टू मिसेस ले किचन। इवत्तु सूपर आगि टेस्ट आगि करबे सोप्पिनल्लि ओंदु पेपर चिकन माडोण। नीवु नम्म चानल ना फस्ट टाइम नोड्तिद्रे नम्म चानल ना सब्स्क्राइब माडि, हागे पक्कदल्लिरो बेल बटन ना क्लिक माडि, नावु हाको होस होस रेसिपीस निमगे नोटिफिकेशन बरुत्ते। बन्नि फ्रेंड्स, ई चिकन फ्राई हेगे माडोण अंत नावु माड्ता नोड्कोळ्ळोण। बंगली स्वल्प बिसि आगलि। ओंदु स्पून जीरिगे सेरिसि, ಒಂದು ಮೂರು ಚಕ್ಕೆ, ಎರಡು ಏಲಕ್ಕಿ, ಒಂದು ನಾಲ್ಕು ಲವಂಗ, ಒಂದು ಸ್ಪೂನು ಮೆಣಸು, ಒಂದು ಸ್ಪೂನು ಸೋಂಪು ಸೇರಿಸಿ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಕರ್ಬೇ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ. ನಾವು ಕರ್ಬೇ ಸೊಪ್ಪಲ್ಲೇ ನಾವು ಈ ಪೆಪ್ಪರ್ ಚಿಕನ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳೋಣ. ನಾನು ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡಿದ್ದೀನಿ. ಈಗ ಇನ್ನು ಸ್ವಲ್ಪ ನಾನು ಕರ್ಬೇ ಸೊಪ್ಪನ್ನು ಮಾತ್ರ ಹುರಿದು ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಇದು ತುಂಬ ಟೇಸ್ಟಾಗಿರುತ್ತೆ. ನಾವು ಸ್ಟವ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಣ. ಸೀದೋಗ್ಬಿಟ್ರೆ ಟೇಸ್ಟೇ ಹೋಗ್ಬಿಡತ್ತೆ. ನಾನು ಇನ್ನೊಂದು ಸ್ವಲ್ಪ ಕರ್ಬೇ ಸೊಪ್ಪನ್ನು ಮಾತ್ರ ಸೇರಿಸಿ ಸ್ವಲ್ಪ ಹುರ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ. ತುಂಬ ಪೌಡರ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟು ಪೌಡರ್ ಮಾಡ್ಕೊಂಡು ಬರೋಣ. ಈಗ ಚೆನ್ನಾಗಿ ಪೌಡರ್ ಆಗಿದೆ. ಈಗ ನಾವು ಎಲ್ಲ ಈ ಫ್ರೈನ ನಾವು ಕುಕ್ಕರ್ನಲ್ಲೇ ಮಾಡ್ತಾ ಇದ್ದೀವಿ. ಒಂದು ಮೂರಿಂದ ನಾಲ್ಕು ಸ್ಪೂನು ಎಳ್ಳೆಣ್ಣೆ ಸೇರಿಸಿ, ಎಳ್ಳೆಣ್ಣೆ ತುಂಬ ಒಳ್ಳೆಯದು ಅಂತ ಎಳ್ಳೆಣ್ಣೆ ಸೇರಿಸ್ಕೊಳ್ತೀನಿ. ನೀವು ಮಾಮೂಲಿ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು. ಸ್ವಲ್ಪ ಕರ್ಬೇ ಸೊಪ್ಪನ್ನ ಜಾಸ್ತಿನೇ ಹಾಕ್ಕೊಳ್ಳೋಣ. ಯಾವುದಾದ್ರೂ ರೀತಿಯಲ್ಲಿ ನಾವು ಕರ್ಬೇ ಸೊಪ್ಪನ್ನ ಆಹಾರದಲ್ಲಿ ಸೇರಿಸ್ಕೊಳ್ಬೇಕು, ಇದು ತುಂಬ ಉಪಯುಕ್ತವಾದದ್ದು. ಇದ್ರ ಜೊತೆಗೆ ಸ್ವಲ್ಪ ಶುಂಠಿನ ಸಣ್ಣ ಸಣ್ಣದ ಕಟ್ ಮಾಡಿ ಒಂದು ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಒಂದು ಏಳು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಇದ್ರೆ ಸೇರಿಸಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಆ ಕರ್ಬೇ ಸೊಪ್ಪು ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಹುರಿದು ಘಮ ಘಮ ಅಂತ ನಮಗೆ ಪರಿಮಳ ಬರುತ್ತೆ ನಾವು ಮಾಡಬೇಕಾದ್ರೆ ಅಡುಗೆ. ಒಂದು ಎರಡು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆಹಾರಕ್ಕೆ ಬೇಕಾ ಫ್ರೈಗೆ ಬೇಕಾಗಿರುವಂತಹ ಉಪ್ಪನ್ನು ಸೇರಿಸಿ, ಉಪ್ಪು ಹಾಕಿದ್ರೆ ಬೇಗ ಬೆಂದು ಹೋಗ್ಬಿಡುತ್ತೆ. ಒಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಚಿಕನ್ನೆಲ್ಲ ಸೇರುವಂತೆ ಮಿಕ್ಸ್ ಮಾಡೋಣ. ನಾವು ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಚಿಕನ್ನಲ್ಲಿ. ಆಗಲೇ ನಾವು ಚಿಕನ್ನಲ್ಲಿ ಉಪ್ಪು ಖಾರ ಎಲ್ಲ ಸೇರಿರುತ್ತೆ. ಒಂದು ಸ್ಪೂನು ಖಾರದ ಪುಡಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಜೊತೆಗೆ ಫ್ರೈ ಮಾಡೋಣ ಮಿಕ್ಸ್ ಮಾಡಿ. ಒಂದೂವರೆ ಸ್ಪೂನು ಧನಿಯಾ ಪುಡಿ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈಗ ನಾವು ರುಬ್ಬಿಟ್ಟಿರೋ ಈ ಪೌಡರ್ನ ಜೊತೆ ಸೇರಿಸ್ಕೊಳ್ಳೋಣ. ಈ ಥರ ನಾವು ಒಂದು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್, ಇದು ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯವೂ ಕೂಡ. ಈಗ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಸಾಲೆಯಲ್ಲಿ ತುಂಬ ನೀರು ಹಾಕೋದು ಬೇಡ, ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಹಾಕೋಣ. ಯಾಕಂದರೆ ನಾವು ಡ್ರೈ ಫ್ರೈ ಮಾಡೋದ್ರಿಂದ ಅಷ್ಟೇ ನೀರು ಸಾಕು, ಗ್ರೇವಿ ಥರ ಮಾಡ್ತಾಯಿಲ್ಲ. ಇನ್ನು ಒಂದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ, ಚೆನ್ನಾಗಿ ಕುದಿತಾ ಇದೆ. ಈಗ ನಾವು ಕುಕ್ಕರ್ ಮುಚ್ಚಳ ಹಾಕಿ ಒಂದು ಮೂರು ವಿಸಿಲ್ ತೆಗೆದು ನೋಡೋಣ. ಸೂಪರಾಗಿರೋ ಕರ್ಬೇ ಸೊಪ್ಪು ಪೆಪ್ಪರ್ ಚಿಕನ್ ರೆಡಿ ಆಯಿತು. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಮರೆಯದೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾವು ಹಾಕೋ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸಸ್ ಲಿ ಕಿಚನ್. ಇನ್ನೊಂದು ಸೂಪರ್ ಆಗಿರೋ ಹೊಸ ಆಹಾರದೊಂದಿಗೆ ಬರ್ತೀನಿ.